ಮಹಾರಾಜ್ ಕಟ್ಟಡ ಕಾರ್ಮಿಕ ಸಂಘದ ಮೊದಲನೇ ವಾರ್ಷಿಕೋತ್ಸವ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಗಂಗಾವತಿ. ದಿನಾಂಕ 15/10/2024 ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಗೌರವ ಸನ್ಮಾನ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವಪ್ಪ ಜಾಗೂ ಘೋರ ಹೇಳಿದರು. ಅವರು ಶನಿವಾರದಂದು ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸದರಿ ಕಾರ್ಯಕ್ರಮವು ಸುಮಾರು ಬೆಳಿಗ್ಗೆ 11 ಗಂಟೆಗೆ ಶ್ರೀ ಸೇವಾಲಾಲ್ ದೇವಸ್ಥಾನ ಆವರಣದಲ್ಲಿ ವಿರುಪಾಪುರ್ ತಾಂಡಾದಲ್ಲಿ ಜರುಗಲಿದ್ದು, ಗಂಗಾವತಿ ತಾಲೂಕು ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 80%, ದ್ವಿತೀಯ ಪಿಯುಸಿನಲ್ಲಿ 85% ಅಂಕ ಪಡೆದವರು ಅರ್ಜಿ ಸಲ್ಲಿಸಬಹುದು. ಅರ್ಹರು ಪಾಲಕರ ಕಾರ್ಮಿಕರ ಕಾರ್ಡ್, ಆಧಾರ್ ಕಾರ್ಡ್, ಮಕ್ಕಳ ಅಂಕಪಟ್ಟಿ, ಅಗತ್ಯ ದಾಖಲೆಗಳೊಂದಿಗೆ 10 ಅಕ್ಟೋಬರ್ರೊಳಗೆ ಅರ್ಜಿ ಸಲ್ಲಿಸಬಹುದೆಂದು ತಿಳಿಸಿದ ಅವರು, ಹೆಚ್ಚಿನ ಮಾಹಿತಿಗಾಗಿ ಪಾಂಡು ನಾಯಕ್ ಮೇಸ್ತ್ರಿ 9901487846, ಶಿವಪ್ಪ ಜಾಗೋಘೂರ್ 9353313359, ಬಾಲಾಜಿ ಮೇಸ್ತ್ರಿ 9980646144, ಮೌನೇಶ್ ಮೇಸ್ತ್ರಿ 7760721774 ಸಂಪರ್ಕಿಸುವಂತೆ ಅಥವಾ ವಾಟ್ಸಪ್ಗೆ ಕಳಿಸಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವಪ್ಪ ರಾಥೋಡ್ ಮೇಸ್ತ್ರಿ, ಹನುಮಂತಪ್ಪ ಮೇಸ್ತ್ರಿ, ಲೋಕೇಶ್ ಮೇಸ್ತ್ರಿ, ಗೋಪಾಲಕೃಷ್ಣ ಪಾಂಡು ನಾಯಕ್ ಮೇಸ್ತ್ರಿ ಇತರರು ಉಪಸ್ಥಿತರಿದ್ದರು. ಪತ್ರಿಕೋಷ್ಠಿ ಕರೆದಿದ್ದ ಉದ್ದೇಶ ಏನೆಂದರೆ, ಶ್ರೀ ಸೇವಾಲಾಲ್ ಮಹಾರಾಜ್ ಕಟ್ಟಡ ಕಾರ್ಮಿಕ ಸಂಘ ಸ್ಥಾಪನೆಗೊಂಡು ನಾಳೆ 15 ಅಕ್ಟೋಬರ್ಗೆ 1 ವರ್ಷ ಆಗುತ್ತಿದ್ದು, ಹಾಗಾಗಿ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಗೌರವ ಸನ್ಮಾನ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕಟ್ಟಡ ಕಾರ್ಮಿಕರು ಇದ್ದು, ಆ ಪ್ರತಿಯೊಂದು ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳ ತಲುಪಿಸುವ ನಿಟ್ಟಿನಲ್ಲಿ ಸಂಘದ ಸರ್ವ ಸದಸ್ಯರು ಅವಿರತವಾಗಿ ಶ್ರಮಿಸುತ್ತಿದ್ದು, ಈ ಮುಂದೆನೂ ಅತಿ ಹೆಚ್ಚು ಕಾರ್ಯಮುಖವಾಗಿ ಕೆಲಸವನ್ನು ಮಾಡುತ್ತೀವಿ. ಆದ ಕಾರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಗಂಗಾವತಿ ತಾಲೂಕಿನ ಎಲ್ಲ ಕಟ್ಟಡ ಕಾರ್ಮಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು, ಹಾಗೂ ತಾಲೂಕಾ ಕಟ್ಟಡ ಕಾರ್ಮಿಕ ಇಲಾಖೆ ಸಿಬ್ಬಂದಿ ಹಾಗೂ ಜಿಲ್ಲಾ ಕಟ್ಟಡ ಕಾರ್ಮಿಕ ಇಲಾಖೆ ಜಿಲ್ಲಾ ಸಿಬ್ಬಂದಿಗಳು, ಎಲ್ಲ ಕಟ್ಟಡ ಕಾರ್ಮಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. 15/10/2024 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಸೇವಾಲಾಲ್ ಮಹಾರಾಜ್ ವಿರುಪಾಪುರ ತಾಂಡದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಸೇವಾಲಾಲ್ ಮಹಾರಾಜ ಕಟ್ಟಡ ಕಾರ್ಮಿಕ ಸಂಘ ಉದ್ಘಾಟನೆಗೊಂಡು 1 ವರ್ಷ ನಾಳೆ 15/10/2024 ಆಗುವುದರಿಂದ ಈ ಒಂದು ವಾರ್ಷಿಕೋತ್ಸವ ಅಂಗವಾಗಿ ನಾವು ತಾಲೂಕಿನಲ್ಲಿ ಇರುವಂಥ ನಿಜವಾದ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ, ಇದೇನು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಏನು ಪಡೆದಿದ್ದಾರೆ ಅವರಿಗೆ ಗುರುತಿಸಿ ಅವರನ್ನು ನಾವು ಒಂದು ಪ್ರತಿಭೆಯನ್ನು ಪ್ರತಿಭಾ ಪುರಸ್ಕಾರವನ್ನು ಮಾಡುವ ಮೂಲಕ, ಹಾಗೂ ಏನು ಗಂಗಾವತಿ ಬೃಹದಾಕಾರವಾಗಿ ಏನು ಬೆಳೆದಿದೆ, ತುಂಬ ವರ್ಷಗಳಿಂದ ಏನು ನಮ್ಮ ಹಿರಿಯ ಕಟ್ಟಡ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ, ಆ ಒಂದು ಶ್ರಮಜೀವಿಗಳಿಗೆ ಕರೆದು ಅಂದು ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ನಮ್ಮ ಯುವ ಕಟ್ಟಡ ಕಾರ್ಮಿಕರು ಸ್ವಯಂ ಪ್ರೇರಣೆಯಿಂದ ಅವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ನಾವು 15/10/2024 ಮಂಗಳವಾರದಂದು ವಿರುಪಾಪುರ ತಾಂಡದ ಸೇವಾಲಾಲ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಗಂಗಾವತಿ ತಾಲೂಕಿನ ನಿಜವಾದ ಕಟ್ಟಡ ಕಾರ್ಮಿಕ ಮಕ್ಕಳು ನಾವೇನು ಈಗ ಒಂದು ಪತ್ರಿಕೆ ಮುಖಾಂತರ ನಮ್ಮ ನಂಬರನ್ನು ಕೊಟ್ಟಿದ್ದೀವಿ, ತಮ್ಮ ಒಂದು ಏನು ಡೇಟಾ ಇದೆ ಅದನ್ನು ತಾವು ನಮಗೆ ಫೋನ್ ಮುಖಾಂತರ ಅಥವಾ ವ್ಯಾಟ್ಸಪ್ ಮುಖಾಂತರ ತಾವು ತಿಳಿಸಬಹುದು. ನಾವೆಲ್ಲ ಅದೊಂದು ಮಾಹಿತಿ ಪಟ್ಟಿ ಮಾಡಿಕೊಂಡು ತಮಗೆ ಅವರು ಪ್ರತಿಭಾ ಪುರಸ್ಕಾರಕ್ಕೆ ಎಷ್ಟೆಲ್ಲ ಜನ ಬರ್ತಿದ್ದಾರೆ, ನಮಗೆ ಒಂದು 2-3 ದಿವಸ ಮುಂಚೆನೇ ತಾವು ಹೇಳಿಬಿಟ್ರೆ ಮುಂದಿನ ನಾವು ಏನೇನು ತಯಾರಿ ಮಾಡ್ಕೋಬೇಕು ಮಾಡ್ಕೊಳ್ತೀವಿ. ಹಾಗಾಗಿ ಇಂದು ನಾವೇನು ಪತ್ರಿಕಾ ಪ್ರಕಟಣೆ ನಮ್ಮ ಒಂದು ಪದಾಧಿಕಾರಿಗಳು ಬಂದು ಈ ಮೂಲಕ ನಮಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಾವೆಲ್ಲರೂ ಅಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೀವಿ. ಸೇವಾಲಾಲ್ ಮಹಾರಾಜ್ ಕಟ್ಟಡ ಕಾರ್ಮಿಕರ ಸಂಘ ವಿರುಪಾಪುರ ನಗರ ಗಂಗಾವತಿಯ
ಸಹೋದರರು ಮತ್ತು ಪದಾಧಿಕಾರಿಗಳು ದಿನಾಂಕ 15/10/2024 ಪೂರ್ವಭಾವಿಯಾಗಿ ತಮ್ಮ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭಗೊಂಡಿದ್ದಾರೆ. ಪ್ರಥಮ ದಿನ ಅವರು ಮೊದಲನೇ ಪ್ರಯತ್ನ ಇದು ಅಂಬೆಗಾಲ ಇಡ್ತಾ ಇದ್ದಾರೆ. ಅವರಿಗೆ ನಾವು ನೀವೆಲ್ಲರೂ ಸಹಕಾರ, ಮಾರ್ಗದರ್ಶನ, ಸಹಾನುಭೂತಿ, ಪ್ರೋತ್ಸಾಹ ನೀಡಿ ಅವರ ಕುಟುಂಬಗಳಿಗೆ, ಕಾರ್ಮಿಕರಿಗೆ, ಸದಸ್ಯರಿಗೆ ಬರತಕ್ಕಂಥ ಸರ್ಕಾರದಂಥ ಸೌಲಭ್ಯಗಳಾಗಲಿ ಅಥವಾ ವಿದ್ಯಾರ್ಥಿ ವೇತನ, ಮದುವೆ ಸಹಾಯಧನ ಅಥವಾ ಹೆರಿಗೆ ಭತ್ಯೆಗಳು ಅಥವಾ ಇನ್ನಿತರ ಯಾವುದೇ ಕಟ್ಟಡ ಕಾರ್ಮಿಕರು ಮೂಲಭೂತ ಕಿಟ್ಟು ಸಾಮಗ್ರಿ ಅವ್ರು ಕೊಡ್ತಕ್ಕಂಥ ಸರ್ಕಾರದ ಯಾವುದೇ ರೀತಿಯ ಸಹಾಯಧನ ಸೌಲಭ್ಯಗಳನ್ನು ಸಕಾಲಕ್ಕೆ ಹಮ್ಮಿಕೊಳ್ಳಲು ಸಾರ್ವಜನಿಕರಾಗಲಿ, ಕಟ್ಟಡ ಕಾರ್ಮಿಕರಲ್ಲಿ ಹಿರಿಯ ನಾಗರಿಕರು, ಅಧಿಕಾರಿಗಳು ನಾವು ತುಂಬ ಹೃದಯದಿಂದ ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾವೆಲ್ಲ ಸಹಕಾರ ನೀಡಿದಲ್ಲಿ ಈ ಸಂಘಟನೆ ಆಗಲಿ ನಾವೆಲ್ಲ ಇದಾಗ್ತದೆ. ಕಟ್ಟಡ ಕಾರ್ಮಿಕರಂದರೆ ನಮ್ಮ ಕಾರ್ಮಿಕರು ಅವ್ರು ಮಾಡ್ತಕ್ಕಂಥ ಗುಡಿ, ದೇವಾಲಯ, ಚರ್ಚು, ಮಸೀದಿ ಏನೇ ಕಟ್ಟಿ ಅವ್ರ ಕಡೆಯಿಂದ ಅವ್ರನ್ನ ಇದು ಮಾಡಿಕೊಡ್ತು. ನಮ್ಗೆ ವಸತಿ ಕಲ್ಪಿಸ್ತಕ್ಕಂಥ ಕಾರ್ಮಿಕರು, ನಮಗೆ ನೆಲೆ ಕಲ್ಪಿಸ್ತಕ್ಕಂಥ ಕಾರ್ಮಿಕರು, ಕಾರ್ಮಿಕರಿಂದ ನಮ್ಮ ಸಲ ಸುಮ್ಮನೆ ಯಾವುದೋ ಒಂದು 90 ರೂಪಾಯಿ 90 ನಮಗೆ ವಸತಿ ಕಟ್ಟತಕ್ಕಂಥ ಆಸ್ತಿ ಮನೆ ಕಟ್ಟತಕ್ಕಂಥ ಕಾರ್ಮಿಕರು ಅವರು ನಮಗೆ ಬೇಕೇ ಬೇಕು. ಅವರ ಅವಶ್ಯಕತೆ ಇಲ್ಲಿ ನಮ್ಗೆ ಅವಶ್ಯಕತೆ ಬೇಕು. ದೇವಾಲಯ ನಿರ್ಮಾಣ ಮಾಡಲಿ, ಮಸೀದಿ ಇರಲಿ, ಚರ್ಚ್ ಇರಲಿ, ಮನೆ ಇರಲಿ, ಶಾಲೆ ಇರಲಿ, ಕಲ್ಯಾಣ ಮಂಟಪ, ಆಸ್ಪತ್ರೆ, ಪ್ರತಿಯೊಂದಕ್ಕೂ ಅವ್ರು ಬೇಕೇ ಬೇಕು. ಅವರಿಲ್ಲದೆ ನಮಗೆ ನಾವಿಲ್ಲ, ನಾವಿಲ್ಲದೆ ಬರಲಿಲ್ಲ. ಅದಕ್ಕಿಂತ ಮುಖ್ಯವಾದ ತಾವೆಲ್ಲರೂ ಆಗಮಿಸಿ ಇದನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಯಶಸ್ಸುಗೊಳಿಸ್ಬೇಕಂತ ನಾನು ವಿನಂತಿ.